ಎಮಿಕ್ರೋನ್ ಸೋಂಕು ಶಿರಾಟಲ್ಲಿ ಇಲ್ಲ ಯಾವುದೇ ಭಯಪಡುವ ಅಗತ್ಯವಿಲ್ಲ ಗೊತ್ತಿಲ್ಲ ಸಣ್ಣ ಸುದ್ದಿ ಪ್ರಕಟಿಸಿದ ಪತ್ರಿಕೆ ವಿರುದ್ಧ ಆಕ್ರೋಶ ಕ್ಷೇತ್ರಿಯ ನೇರ ಪ್ರಸಾರದಲ್ಲಿ ಪ್ರತ್ಯಕ್ಷ ಆತ್ಮೀಯ ವೀಕ್ಷಕರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ಶಿರಾ ತಾಲೂಕಿನಲ್ಲಿ ಈಗಾಗಲೇ ಸಾಕಷ್ಟು ಸುದ್ದಿ ಮಾಡಿತ್ತು ಎಮಿಕ್ರೋನ್ ಸಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿಯಲ್ಲಿ ಇದೆ ಅಂತ ಹೇಳಿಬಿಟ್ಟು ಕೆಲವು ಪತ್ರಿಕೆಯಲ್ಲಿ ದೊಡ್ಡ ಮಟ್ಟದ ಸುದ್ದಿಯಾಗಿ ಜನಗಳಲ್ಲಿ ಒಂಥರ ಗಾಬರಿ ಮಡಿಸಿತ್ತು ಈ ನಿಟ್ಟಿನಲ್ಲಿ ಸಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿಯ ಒಂದು ಕರಕಲ್ಲಟ್ಟಿ ಗ್ರಾಮಕ್ಕೆ ನಾವು ಇವತ್ತು ಏನು ಈ ಥರ ಎಕ್ಸ್ಪೆಕ್ಟೆಡ್ ಇತ್ತು ಅಂತ ಹೇಳ್ತಿದ್ರಲ್ಲ ಗಾಸಿಪ್ ಸುದ್ದಿಯಲ್ಲಿ ಆ ಗ್ರಾಮಕ್ಕೆ ನಾವು ಸಿ ಭೇಟಿ ಕೊಟ್ಟಿದ್ದೆ ಈ ನಿಟ್ಟಿನಲ್ಲಿ ಇವತ್ತು ನಿಮ್ಮ ಎದುರಿಗೆ ತೋರಿಸ್ತಕ್ಕಂಥ ದೃಶ್ಯಾವಳಿಗಳಲ್ಲಿ ನಿಂತಿರತಕ್ಕಂತಹ ಈ ಹಿಂದೆ ಮಾಸ್ಕ್ ಹಾಕಿ ನಿಂತಿರೋಂಥವ್ರೆ ರತ್ತಮ್ಮ ಅವರಿಗೆ ಕಳೆದ ವಾರವಷ್ಟೇ ಒಂದು ಸ್ತನ ಕ್ಯಾನ್ಸರ್ ಟೈಪು ಆಗಿಬಿಟ್ಟು ಗಡ್ಡೆಯಾಗಿತ್ತು ಅದನ್ನು ಎಮ್ ಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ರಿಮೂವ್ ಮಾಡ್ಸೋಕ್ಕೋಸ್ಕರ ಹೋದಾಗ ಸಾಮಾನ್ಯವಾಗಿ ಅಂಥ ಆಸ್ಪತ್ರೆಗೆ ಹೋಗಿ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡ್ರೆ ಹ್ಞೂ ಅದು ಮಾಡೋಕ್ಕೋಸ್ಕರ ಕೋವಿಡ್ ಟೆಸ್ಟ್ ಮಾಡಿದಾಗ ಕೋವಿಡ್ ಇದೆ ನಿಮಗೆ ಕೋವಿಡ್ ನಾರ್ಮಲ್ ಸ್ಟೇಜಿಗೆ ಬಂದಾಗ ನಿಮಗೆ ಆಸ್ಪತ್ರೆ ಒಂದು ಶಸ್ತ್ರಚಿಕಿತ್ಸೆನ ಮಾಡ್ತೀನಿ ಅಂತ ಹೇಳಿದ್ರು ಈ ನಿಟ್ಟಿನಲ್ಲಿ ಈಗ ಈ ಶಿರಾ ತಾಲೂಕಿನಲ್ಲಿ ಎಮಿಕ್ರೋನ್ ಇದೆ ಅಂತ ಹೇಳ್ಬಿಟ್ಟು ಸ್ಫೋಟ ಅಂತ ಹೇಳ್ಬಿಟ್ಟು ಒಂದು ಕೆಲವಾರು ಗಾಸಿಪ್ ಸುದ್ದಿಗಳು ಪತ್ರಿಕೆಗಳಲ್ಲಿ ಬಂದಿತ್ತು ಶಿರಾ ತಾಲೂಕಿನ ಜನ ನಿಜವಾಗ್ಲೂ ಒಳಗಾಗಿದ್ರು ನೇರವಾಗಿ ಅವರ ಮಗಳಿದ್ದಾರೆ ಅವ್ರನ್ನೇ ಕೇಳ್ಬಂದಿ ಯಾವ ಥರ ಇದು ಅಮ್ಮ ಸರ್ ನಾವು ಫಸ್ಟ್ ಒಂದು ಸ್ವಲ್ಪ ಗೆಡ್ಡೆ ಅಂತ ಚಿರಾ ಕರ್ಕೊಂಡು ಹೋಗಿದ್ವಿ ಚಿರಾದಿದ್ದಾನೆ ಅದು ಅಲ್ಲಿಗೆ ಬರ್ಕೊಟ್ರು ಅವರು ಶಿರಾ ಎಫ್ ಐ ಆರ್ ಮಾಡಿ ನಾವು ಅಲ್ಲಿಗೆ ಹೋಗ್ತೀವಿ ಅಂತ ಹೇಳಿದ್ವಿ ಸರ್ ಅಲ್ಲಿ ಅಲ್ಲಿಗೆ ಹೋದಾಗ ನಮಗೆ ಇನ್ನೇನು ಎಲ್ಲ ರಿಪೋರ್ಟ್ ಬಂದಿತ್ತು ಬಂದಿದ್ಮೇಲೆ ನಮ್ ಕೋವಿಡ್ ಟೆಸ್ಟ್ ಮಾಡ್ಬೇಕಣಮ್ಮ ಹನ್ನೆರಡ್ ಗಂಟೆ ಒಳ ಗಂಟೆ ಒಳಗೆ ಅಂತ ಹೇಳಿದ್ರು ಹೇಳಿದ ಅದ್ಮಾಕೆ ಅದು ಮಾಡ್ತೀವಿ ಇನ್ನೇ ನಮ್ಗೆ ಆಪರೇಷನ್ ಥೇಟ್ರಿಗೆ ಹೋಗ್ಬೇಕು ಅದು ಕೋವಿಡ್ ನೆಗೆಟಿವ್ ಅಂತ ಪಾಸಿಟಿವ್ ಅಂತ ಬಂದಿತ್ತು ಬಿಟ್ರೆ ಅವ್ರು ಡಾಕ್ಟರ್ ಹೇಳಿದ್ರು ಮನೆಗೆ ಹೋಗಿ ಒಂದು ಹನ್ನೆರಡು ದಿವಸ ರೆಸ್ಟ್ ತಗೊಳ್ಳಿ ಅಮ್ಮ ಹೋಗ್ಬರೀ ಮತ್ತೆ ಬರ್ರಿ ನಾವೆಲ್ಲ ಸರ್ಜರಿ ಮಾಡ್ತೀವಿ ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಅಂತಲೇ ನಮ್ಗೆ ಅಲ್ಲಿದ್ದಾನೆ ನಮ್ಗೆ ಡಿಸ್ಚಾರ್ಜ್ ಸಮ್ಮರಿ ಎಲ್ಲ ಕೊಟ್ಟು ನಮ್ಗೆ ಡಿಸ್ಚಾರ್ಜ್ ಮಾಡಿ ಕಳಿಸಿದಾರೆ ರಾತ್ರಿ ಹತ್ತು ಗಂಟೆ ಡಿಸ್ಚಾರ್ಜ್ ಮಾಡ್ಯಾರ ಅದನ್ನ ಮುಂತಾಗಿ ನಾವು ಕೊಡ್ತೀನಿ

ಈಗ ಈತ ಇವರ ಇವರೇ ರತ್ನಮ್ಮ ಇವರ ಇವರಿಗೆ ಮಿಕ್ರಾನ್ ಬಂದಿತ್ತು ಅಂತ ಹೇಳ್ಬಿಟ್ಟು ಸುಳ್ಳು ಸುದ್ದಿ ಮಾಡಿದ್ದಾರೆ ಅಂತ ಅವ್ರ ಮಗಳು ನಿಮ್ಮ ಹೆಸರು ಲಕ್ಷ್ಮಿ ಅನ್ನೋರು ಆರೋಪ ಮಾಡ್ತಿದ್ದಾರೆ ನಿಜವಾಗ್ಲೂ ಸುಳ್ಳು ಸುದ್ದಿ ರಾಮಾಯ ಆಸ್ಪತ್ರೆಯಲ್ಲಿ ಕೋವಿಡ್ ಕಾಮನ್ ಆಗಿ ಶಸ್ತ್ರ ಚಿಕಿತ್ಸೆಗೆ ಹೋದಾಗ ಕಾಮನ್ ಆಗಿ ಬರ್ತದೆ ಈ ನಿಟ್ಟಿನಲ್ಲಿ ಅವರು ಮತ್ತೆ ಚೆಕ್ಅಪ್ ಮಾಡಿದ್ರೆ ಇಲ್ಲಿ ಕಳ್ಸಾರ ನಮ್ಮನ್ನ ಅಲ್ಲಿಂದ ಏನಕ್ಕೆ ಸಹ ಕಳ್ಸಾರ ನಮ್ಮನ್ನ ಓಮಿಕ್ರಾನ್ ಅಂತ ಬಂದೈತೆ ಅಂತ ಇಲ್ಲ ಗೊತ್ತೇ ಇಲ್ಲ ಆಲ್ಮೋಸ್ಟ್ ಅಲ್ಲಿದ್ದ ರಾಮಾಯ ಅದ್ಯಾನ್ ಕಳ್ಸಾರ ಅಲ್ಲೇ ಇರ್ದಾಕಿ ಕೋವಿಡ್ ಸೆಂಟರ್ ಗೆ ಹಾಕರು ಅందರಗೂನು ನಿಮ್ಮ ಅಮ್ಮೇ ಪ್ರಾಬ್ಲಮ್ ಇರೋದಕ್ಕೆ ಮನೆ ರೆಸ್ಟ್ ತಕಲ್ರಿ ಅಂತ ಕಳ್ಸಿರದ ಅವರು ಆದಷ್ಟು ಇವಾಗ ಯಾಕ್ರೀ ಸರ್ ಎಲ್ಲರೂ ಈ ತರ ಮಾತಾಡಬೇಕು ಒಮಿಕ್ರಾನ್ ಇಲ್ಲ ಕೋವಿಡ್ ಅಂತನ ಇಡಿ ಪ್ರಪಂಚಕ್ಕೆ ಹಲ್ಡೈತ ಅದು ಕೆಟ್ಟದಾಗೆ ಮಾತಾಡದ ಫಸ್ಟ್ ಜನಗಳು ಬಿಡ್ಬೇಕು ಈಗ ನೀವು ಸುಳ್ಳು ಸುದ್ದಿ ಮಾಡಿದರನ್ನ ನಿಮ್ಮ ಯಾರು ಯಾರ್ ಹೇಳಿದ್ದು ಪೇಪರ್ನವರಿಗೆ ಪೇಪರ್ನ ಹೆಂಗ್ ನಮ್ಮನ್ನ ವಿಸಿಟ್ ಮಾಡ್ತಾರಲ್ಲ ಹೆಂಗ್ ಹೋಗಿ ಹಾಕಿದ್ರು ಅವ್ರು ಪೇಪರ್ನವ್ ಒಂದ್ ಸಲ ನಮ್ ರಿಕ್ವೆಸ್ಟ್ ಮಾಡ್ಕೋಬೇಕಾಯ್ತು ಕೇಳ್ಬೇಕಾಯ್ತು ಚೆಕ್ ಮಾಡ್ಬೇಕಾಯ್ತು ಅವರು ಇವಾಗ ನಮ್ಮ ಶಿರಾ ಗೂಲಿ ಗುಂಟೆ ಒಬ್ಳೆ ಚೆಕ್ ಮಾಡಬೇಕು ತಾನೆ ಇಲ್ಲಿ ನಾ ಬಂದ್ಮೇಕು ಚೆಕ್ ಮಾಡಿ ಅದ ಐತಮ್ಮ ಇದ್ರ ಪೇಪರ್ ಹಾಕ್ಬೇಕಾಯ್ತ್ ಅವ್ರು ಅದ್ ಹೆಂಗ್ ಹಾಕಿದ್ರು ಸರ ಅವ್ರು ಆಟ್ ಪ್ರಾಬ್ಲಮ್ ಐತೆ ಅದ್ನ ಕೇಳಿ ನಮ್ಮ ಅಮ್ಮಂದ ಅಟೆಟೆಕ್ ಆಗಿಲ್ ಏನ್ ಮಾಡ್ಬೇಕಿತ್ತು ನಾವು ಏನು ಆಗಿಲ್ಲ ಆ ತರ ಏನೂ ಆಗಿಲ್ಲ ದಯವಿಟ್ಟು ಆ ತರ ಏನೋ ಆಗೋದ್ ಬಿಡು ಅವ್ರ ತಮ್ಮ ಅವರಿಗೆ ಯಶಸ್ವಿ ಆಗಲಿ ರಾಮಯ ಆಸ್ಪತ್ರೆಗೆ ಹೋಗಿ ಅವರು ಗುಣಮುಖರಾಗಲಿ ಮತ್ತು ಶಿರಾ ತಾಲೂಕಿನಲ್ಲಿ ಇದುವರೆಗೂ ಏನು ಆತಂಕ ಮಾಡಿತ್ತು ಅದೆಲ್ಲ ಸುಳ್ಳು ಈ ಬಗ್ಗೆ ಹುಲಿಕುಂಡೆ ವೈದ್ಯಾಧಿಕಾರಿ ಅಂದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ವೈದ್ಯಾಧಿಕಾರಿಗಳಾದ ರಮೇಶ್ ಅವ್ರನ್ನೂ ಕೂಡ ನಾವು ಸಂಪರ್ಕ ಮಾಡಿದ್ವಿ ಆ ಶುದ್ಧ ಸುಳ್ಳು ಒಮಿಕ್ರಾನ್ ಅನ್ನೋದು ಇನ್ನೂ ನಮ್ಮ ಜಿಲ್ಲೆಯಲ್ಲಿ ಎಲ್ಲೂ ಪತ್ತೆಯಾಗಿಲ್ಲ ಇದು ಶುದ್ಧ ಸುಳ್ಳಿನ ಸಂಗತಿ ಅಂತಂದರು ಈ ಬಗ್ಗೆ ಈಗ ಸ್ವತಃ ನಿಮಗೆ ಕೋವಿಡ್ ಪೇಷೆಂಟನ್ನೇ ತೋರಿಸಿದ್ವಿ ಮತ್ತು ಅವ್ರು ಮಗಳೇ ಸ್ಪಷ್ಟಪಡಿಸಿದ್ದಾರೆ ಹತ್ರ ಎಲ್ಲ ಒಂದು ರಿಪೋರ್ಟ್ ತೋರಿಸ್ತೀವಿ ರಾಮಯ್ಯ ಆಸ್ಪತ್ರೆಗೆ ಸ್ತನ ಕ್ಯಾನ್ಸರ್ ಆಗಿದ್ರಿಂದ ಅವರು ಶಸ್ತ್ರಚಿಕಿತ್ಸೆಗೆ ಹೋದ್ರು ನೋಡಿ ಎಂ ಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ಟೆಸ್ಟ್ ನೋಡಿ ಟೆಸ್ಟ್ ಅಂತಕ್ಕಂಥ ಪಾಸಿಟಿವ್ ಬಂದಿದ್ಕೋಸ್ಕರ ಮತ್ತೆ ನೀವು ಅದನ್ನ ಒಂದು ಹನ್ನೆರಡು ದಿನ ರೆಸ್ಟ್ ಮಾಡ್ಕೊಂಡು ಮತ್ತೆ ಬನ್ನಿ ಗುಣಮುಖರಾದಾಗ ಅಂತ ಹೇಳ್ಬಿಟ್ಟು ಕಳಿಸಿದ್ದಾರೆ ಒಮಿಕ್ರ ಇಲ್ಲ ಆ ಅಂದ್ರೆ ಗಾಸಿಪ್ ಸುದ್ದಿ ಅದ ಹಬ್ಸಿದ್ದಾರೆ ಕೆಲವರು ಅಂತ ಹೇಳ್ಬಿಟ್ಟು ಆರೋಪ ಮಾಡ್ತಿದ್ದಾರೆ ಈ ನಿಟ್ಟಿನಲ್ಲಿ ಈ ಗ್ರಾಮದ ಅಂದರೆ ಈ ವಾರ್ಡ್ನ ಪ್ರತಿನಿಧಿಸತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯರಾದ ಇದ್ದಾರೆ ದಾಸಾಪರೇ ಸರ್ ನಿಮ್ಮ ಗ್ರಾಮದಲ್ಲಿ ಒಮಿಕ್ರಾನ್ ಇದೆ ಅಂತ ಹೇಳ್ಬಿಟ್ಟು ಸುದ್ದಿ ಹಬ್ಬಿದೆ ಅಂತ ಹೇಳ್ತಾರೆ ಇದ್ರ ಬಗ್ಗೆ ಏನಾದ್ರೆ ಏನಕ್ಕೆ ಇಷ್ಟಪಡ್ತೀರಾ ಏನು ಇಲ್ಲ ಸರ್ ನಮ್ಮೂರಲ್ಲಿ ಒಮಿಕ್ರಾನ್ ಏನಿಲ್ಲ ಆ ಮಾಮೂಲಿ ಪೇಷಂಟ್ ಹೋಗಿ ತೋರಿಸಿ ಹೋಗ ಮಾಮೂಲಿ ಕೋವಿಡ್ ಐತೆ ಅಂತಂದು ಇದು ಮಾಡಿದ್ರು ಅವ್ರು ಆಪ್ರೇಷನ್ ಗ ಇದನ್ನ ಮಾಡೋಕ್ಕೆ ಒಂದು ಹದಿಮೂರು ದಿನ ಇರ್ರಿ ಆಮೇಲೆ ಮತ್ತೆ ಬರ್ರಿ ಅಂತಂದು ಇದು ಮಾಡಿದ್ರು ಅಷ್ಟೇ ಸರ್ ಸುಳ್ಸುದ್ದಿ ಹಬ್ಬ ರೀ ಸರ್ ಈಗ ನಿಮಗೆ ನೀವು ಸರ್ ಡಾಕ್ಟ್ರ್ ಮಾತು ಕೇಳಿದ್ರಿ ನಾವು ಡಾಕ್ಟರ್ನೆಲ್ಲ ಚೆಕ್ ಮಾಡಿ ಇದು ಮಾಡಿರೋದು ಡಾಕ್ಟರ್ ಹೇಳಿರಲ್ಲ ನಿಮಗೆ ಆ ಥರ ಏನಿಲ್ಲ ಸುಮ್ಮನೆ ಹೇಳಿದ್ರು ತುಳು ಸುದ್ದಿ ಅಂತ ಹೇಳಿದ್ರು ಯಾರು ಈಗ ನೀವೇನು ಇಷ್ಟ ಪಡ್ತೀರಾ ಜನಗಳಿಗೆ ಏನು ಇದೆ ಭಯ ಪಡೋದೇನಿಲ್ಲ ಇದು ಮಾಮೂಲಿ ಕೊರೋನಾ ಅಷ್ಟೇ ಮಾನ ಇಲ್ಲದೇ ಇಲ್ಲ ಅಂತ ಮಿಕ್ರಾನ್ ಇಲ್ಲ ಅಂತ ಹೇಳಿದ್ರು ಹಾಂ ಓಕೆ ನೋಡಿದ್ರಲ್ಲ ವೀಕ್ಷಕರ ಈ ಗ್ರಾಮದಲ್ಲಿ ಸದ್ಯಕ್ಕೆ ಒಮಿಕ್ರಾನ್ ಇಲ್ಲ ಈ ನಿಟ್ಟಿನಲ್ಲಿ ಶಿರಾತ್ ತಾಲೂಕಿನ ಜನತೆ ಗಾಬರಿ ಆಗೋಂಥ ಅವಶ್ಯಕತೆ ಇಲ್ಲ ಕಾಮನ್ ಆಗಿ ಕೋವಿಡ್ ಬಂದಿದೆ ನಿಜ ಆ ಕೋವಿಡ್ ಕಾಮನ್ ಆಗಿದೆ ಈಗ ಆ ಕೋವಿಡ್ನ ಮತ್ತೆ ಗುಣಮುಖರಾದ ಮೇಲೆ ಅವರು ಮತ್ತೆ ಎಂ ಎಸ್ ರಾಮ ಆಸ್ಪತ್ರೆಗೆ ಹೋಗ್ತಾರೆ ಕೊಡಬಾರ್ದು ಹ್ಞೂ ಈ ಸ್ಪೆಷಲಾಗಿ ಹೇಳ್ಬೇಕಂತಂದರೆ ಈ ಪತ್ರಿಕೆಗಳಲ್ಲಿ ಬಂದಿದ್ದಂತಹ ಸುಳ್ಳು ಒಂದು ದುರುದ್ದೇಶಪೂರ್ಕವಾಗಿ ಆಗಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಆ ಫ್ಯಾಮಿಲಿ ಕೂಡ ಆ ಪತ್ರಿಕೆಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದೆ ಈ ಥರ ಸುಳ್ಳು ಸುದ್ದಿ ಹಬ್ಬಿಸೋದ್ರಿಂದ ನಮ್ಮ ಒಂದು ಆರೋಗ್ಯದ ಮೇಲೆ ಕೆಟ್ಟ ಹೇಳಿದ್ದಾರೆ ಈ ನಿಟ್ಟಲ್ಲಿ ತಾಲೂಕಿನ ಜನ ಒಳಗಾಗಬಾರ್ದು ಈ ಯಾರು ಸಹ ಗಾಬರಿ ಪಡಬಾರ್ದು ಅಷ್ಟೇ ಈ ನಿಟ್ಟಿನಲ್ಲಿ ಗಾಬರಿ ಪಡಬೇಡಿ ಅಂತ ಆ ನಿಟ್ಟಿನಲ್ಲಿ ನಾವು ಕೂಡ ಜವಾಬ್ದಾರಿಯನ್ನು ತೆಗೆದುಕೊಂಡು ಈ ಗ್ರಾಮಕ್ಕೆ ಕರಕಲಟ್ಟಿ ಗ್ರಾಮಕ್ಕೆ ನಾವು ಯಾಕೆ ಇಡೀ ತಾಲೂಕಿನ ಜನ ಗಾಬರಿ ಪಡಬಾರ್ದು ಒಮಿಕ್ರಾನ್ ಬಂದಿದೆ ಅಂದರೆ ಸಾಕಷ್ಟು ಗಾಬರಿಗೊಳಗಾಗ್ತದೆ ನಮಗೂ ಸಾಕಷ್ಟು ಕರೆಗಳು ಬರ್ತಾಯಿದ್ದವು ಒಮಿಕ್ರಾನ್ ಬಂದಿದೆ ಒಮಿಕ್ರಾನ್ ಬಂದಿದೆ ಅಂತೇಳ್ಬಿಟ್ಟು ದಯವಿಟ್ಟು ಗಾಬರಿ ಆಗಬೇಡಿ ಬೆಂಗಳೂರಿಂದ ಬಂದಿರತಕ್ಕಂಥ ಈ ರತ್ನಮಾರಿ ಕೇವಲ ಕೋವಿಡ್ ಮಾತ್ರ ಇತ್ತು ಅದು ಸ್ತನ ಕ್ಯಾನ್ಸರ್ ಆಸ್ ಶಸ್ತ್ರಚಿಕಿತ್ಸೆಗೆ ಹೋದಾಗ ಈ ನಿಟ್ಟಿನಲ್ಲಿ ಯಾರೂ ಗಾಬರಿ ಆಗಬೇಡಿ ಮತ್ತು ಈ ಥರ ಸುಳ್ಳು ಸುದ್ದಿಗಳನ್ನು ಅಪ್ಸಿ ಜನಗಳಲ್ಲಿ ಒಂದು ಗೊಂದಲ ಸೃಷ್ಟಿ ಮಾಡಬೇಡಿ ಅಂತ ನಾವಾದರೂ ರಿಕ್ವೆಸ್ಟ್ ಮಾಡ್ತಾ ಮತ್ತು ಅನ್ನು ಜಾಗೃತರಾಗಿರಿ ಸದಾ ಜಾಗೃತಿ ಇದ್ದರೆ ಮಾತ್ರ ಕೋವಿಡು ಅಂತ ಹೇಳ್ಬಿಟ್ಟು ಈ ನೇರ ಪ್ರಸಾರ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿಸ್ತದೆ